ನಮಸ್ಕಾರ ಇದು ಸುವರ್ಣ ನ್ಯೂಸ್ ಮೊದಲಿಗೆ ಹೆಡ್‌ಲೈನ್ಸ್ ಮಂಡ್ಯ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಅರ್ಕೇಶ್ವರ ದೇವಾಲಯದಲ್ಲಿ ದರೋಡೆ ಪ್ರಕರಣದಲ್ಲಿ 5 ಮಂದಿ ಆರೋಪಿಗಳ ಬಂಧನ ಪೊಲೀಸರ ದಕ್ಷತೆಗೆ ಐಜಿಪಿ ವಿಪುಲ್ ಕುಮಾರ್ ಪ್ರಶಂಸೆ 8ನೇ ಪರಿಚ್ಛೇದದಲ್ಲಿರುವ 22 ಭಾಷೆಗಳನ್ನು ಅಧಿಕೃತ ಸಂಪರ್ಕ ಭಾಷೆಗಳನ್ನಾಗಿ ಮಾಡಲು ಒತ್ತಾಯ ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಹೋರಾಟ ಜಿಲ್ಲಾಡಳಿತಕ್ಕೆ ಮನವಿ पोषण अभियान आचरण मंडली पोषण रथ के जिलाधिकारी चालने अपौष्टिकते मे स्पंदने एएमडी मैनिंग कंपनी विरुद्ध आक्रोश रैतर भूमि अतिक्रमण क्रम के सिट्टु विविध संघटने होराट मुजरा देवालय हुंडी हण हाकबे काणिके हणव सामाजिक केस के बड़े बजरंग सेने राज्याध्यक्ष मंजुनाथ सलहे जमीर अहमद तलिके ड्रग्स दंधे जाल बयलु मुंदिन दिन सत्यांश होरबरलिदे श्रीरंगपट्टण सचिव सीटी रवि हेळिके ಮಂಡ್ಯದ ಪ್ರಸಿದ್ಧ ಧರ್ಮಕ್ಷೇತ್ರ ಶ್ರೀ ಅರಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ದರೋಡೆ ನಡೆಸಿ ನಗನಾಣ್ಯ ದೋಚುವ ಜೊತೆಗೆ 3 ಮಂದಿ ಅರ್ಚಕರನ್ನ ಭೀಕರ ರೀತಿಯಲ್ಲಿ ಕೊಲೆಗೈದು ಪರಾರಿಯಾಗಿದ್ದ ಆರೋಪಿಗಳನ್ನ ಶೀಘ್ರ ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ಯಶಸ್ವಿಯಾಗಿದ್ದು ಪ್ರಾಣ ಒತ್ತೆ ಇಟ್ಟು ಆರೋಪಿಗಳನ್ನ ಬಂಧಿಸಿದ ಪೊಲೀಸರ ಕಾರ್ಯಕ್ಕೆ ಐಜಿಪಿ ವಿಪುಲ್ ಕುಮಾರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಶರವೇಗದ ಕಾರ್ಯಾಚರಣೆ ಅಂತಲೇ ಹೇಳಬಹುದು. ನಿಜಕ್ಕೂ ಕೂಡ ಮಂಡ್ಯ ಪೊಲೀಸರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತ ಹೇಳಿದ್ರೆ ಕೇವಲ 36 ಗಂಟೆಗಳ ಈ ಕಾಲಾವಧಿಯಲ್ಲಿ ಕದೀಮರನ್ನು ಬಂಧಿಸಿರುವಂಥದ್ದು ಅದು ಎಂತಹ ಘಟನೆ. 3 ಮಂದಿ ಅರ್ಚಕರನ್ನು ಬೀಭತ್ಸವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಂಥ ಒಂದು ಘಟನೆ, ಇಡೀ ರಾಜ್ಯವೇ ಬೆಚ್ಚಿಬಿದ್ದಂತಹ ಘಟನೆ. ಭಾಳ ಇದಕ್ಕೆ ನಾವು ಎಸ್ ಪಿ ಪರಶುರಾಮ್ ಮತ್ತು ಶರತ್ ಕುಮಾರ್ ಅನಿಲ್ ಕುಮಾರ್ ಏನು ಆ ತಂಡ ಇದೆಯಲ್ಲ ಅವ್ರನ್ನ ಪ್ರಶಂಸೆ ಮಾಡಬೇಕು. ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಆರೋಪಿಗಳ ಬಂಧನಕ್ಕೆ ಅವರು ಮುಂದಾಗಿರುವಂಥದ್ದು, ಆರೋಪಿಗಳು ಅವರ ಮೇಲೆ ಎರಗಿ ಬಿದ್ದರೂ ಕೂಡ ಲೆಕ್ಕಿಸದೆ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಇವತ್ತು ಅವರು ಕೂಡ ಸಂಕಷ್ಟದಲ್ಲಿ ಇವತ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪೊಲೀಸರು. ನಿಜಕ್ಕೂ ಕೂಡ ಇದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಇದು ಪೊಲೀಸ್ ಇಲಾಖೆಯ ದಕ್ಷತೆಯನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ ಅಂತಲೇ ಹೇಳ್ಬೋದು. ಐಜಿಪಿ ವಿಪುಲ್ ಕುಮಾರ್ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ, ಅವರು ಏನೇಳಿದ್ದಾರೆ ನೋಡ್ಕೊಂಡು. ಗುತ್ತಲಿನ ಅರ್ಕೇಶ್ವರ ದೇವಸ್ಥಾನದಲ್ಲಿ ಮಧ್ಯರಾತ್ರಿ 3 ಮಂದಿ ಅರ್ಚಕರನ್ನ ಭೀಕರ ರೀತಿಯಲ್ಲಿ ಕೊಲೆ ಮಾಡಿ ಹುಂಡಿಯಲ್ಲಿದ್ದ ಸುಮಾರು 5 ಲಕ್ಷ ರೂಪಾಯಿ ನಗದನ್ನ ದೋಚಿಕೊಂಡು ಆರೋಪಿಗಳು ಪರಾರಿಯಾಗಿದ್ದರು. ಈ ಘಟನೆ ಪೊಲೀಸರಿಗೆ ತಲೆನೋವಾಗಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಎಸ್ಪಿ ಪರಶುರಾಮ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ಪೂರ್ವ ಠಾಣೆ ಪಿಎಸ್ಐ ಶರತ್ ಕೃಷ್ಣಕುಮಾರ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಜಾಲ ಬೀಸಿದರು. ಮೂವತ್ತಾರು ಗಂಟೆಯೊಳಗೆ ಆರೋಪಿ ಅಭಿಷೇಕ್ ಹಾಗೂ ರಘು ಎಂಬುವರನ್ನ ದಸ್ತಗಿರಿ ಮಾಡಿ ಅವರಿಂದ 1,75,000 ರೂಪಾಯಿ ಹಣವನ್ನ ವಶಪಡಿಸಿಕೊಳ್ಳಲಾಯಿತು. ಮಿಕ್ಕುಳಿದ ಆರೋಪಿಗಳ ಪತ್ತೆಗೆ ಬಂಧಿತ ಆರೋಪಿಗಳೊಂದಿಗೆ ಜಾಲ ಬೀಸಿದರು. ಜಸ್ಟ್ ವಿದ್ ಇನ್ 1.5 ಡೇಸ್ 36 ಗಂಟೆಯೊಳಗೆ ಆ ಕೇಸು ಅದು ಇನ್ವೆಸ್ಟಿಗೇಷನ್ ಮಾಡುವಾಗ ಯಾರು ಮಾಡಿದ್ದಾರೆ ಅಂತ ಪತ್ತೆಯಾಯಿತು. ಅದರಲ್ಲಿ ನಿನ್ನೆ 13ನೇ ತಾರೀಕಿಗೆ ಇಬ್ಬರು ಆರೋಪಿ, ಒಂದು ಅಭಿಷೇಕ್ ಅಂತ ಅಭಿ ಬಿನ್ ಯಲಪ್ಪ 22 ವರ್ಷ ಗಾಮನಹಳ್ಳಿ ಸಂತೆಮಾಳ ಶಿರಂಗಪಟ್ಟಣ ತಾಲೂಕ, ಹಾಗೂ ರಘು ಬಿನ್ ಕೃಷ್ಣ 20 ವರ್ಷ ಗಾಮನಹಳ್ಳಿ ಸಂತೆಮಾಳ ಶಿರಂಗಪಟ್ಟಣ ತಾಲೂಕ, ಇವರು ಇಬ್ಬರದು ದಸ್ಗಿರಿ ಆಯಿತು. ಇಬ್ಬರಿವ್ರು ಭಾಗಿಯಾಗಿದ್ದರು ಅಂತ ಗೊತ್ತಾಯಿತು. ಆಮೇಲೆ ಆರೋಪಿಗಳಿಂದ ಸುಮಾರು 1,75,000 ಹಣನ ಕೂಡ ರಿಕವರಿ ಆಯಿತು. ಸಿಪಿಐ ಮಹೇಶ್ ಹಾಗೂ ಶರತ್ ಕುಮಾರ್ ನೇತೃತ್ವದಲ್ಲಿ 2 ತಂಡ ರಚಿಸಿ ಅಭಿಷೇಕ್ ಜೊತೆಯಲ್ಲಿ ಆರೋಪಿಗಳ ಪತ್ತೆಗೆ ಮುಂದಾದಾಗ ಮದ್ದೂರು ಮಳವಳ್ಳಿ ರಸ್ತೆಯ ಸಾದೊಳಲು ಬಳಿ ಇರುವ ಬಸ್ ಶೆಡ್ನಲ್ಲಿ ಮಲಗಿದ್ದ ಖದೀಮರು ಓಡಲು ಆರಂಭಿಸಿದ್ದಾರೆ. ಅವರನ್ನು ಹಿಡಿಯಲು ಹೋದ ಪೊಲೀಸರ ಮೇಲೆ ಚಾಕು ಹಾಗೂ ಕಲ್ಲಿನಿಂದ ಹಲ್ಲೆಗೆ ಮುಂದಾಗಿದ್ದಾರೆ. ಪೊಲೀಸರು ಮನವಿ ಮಾಡಿಕೊಂಡರೂ ಸಹ ಶರಣಾಗದಿದ್ದಾಗ ಗುಂಡು ಹಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವರಿಗೆ ತೋರಿಸಿದ್ರು, ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ಬರ್ತೀವಿ, ಈ ಕಡೆ ಬರ್ತೀವಿ, ಇಲ್ಲಿ ಸೇರಿಕೊಡ್ತೀವಿ. ಸೊ ಅವರಿಗೆ ಹಿಡಿಯಕ್ಕೆ ಹೋದಾಗ, ಈ 3 ಜನ ಯಾರು ಅಂತ ಹಿಡಿಯಕ್ಕೆ ಹೋದಾಗ, ಅಲ್ಲಿ ಆರೋಪಿತರು ತಮ್ಮ ಹತ್ರ ಒಂದು ಚಾಕು ಅಥವಾ ಏನ ಕಲ್ಲು ಅವು ಇಟ್ಟಿದ್ರು, ಅದು ತೋರಿಸ್ಕೊಂಡು ನಾವು ಹೊಡಿತೀವಿ ಅಂತ ಅಥವಾ ಇದು ಮಾಡ್ತೀವಿ, ನಿಮ್ಮ ಮೇಲೆ ಹಲ್ಲೆ ಮಾಡ್ತೀವಿ, ಮರಣಾಂತಿಕ ಹಲ್ಲೆ ಮಾಡ್ತೀವಿ ಅಂತ ಗಾಡಿ ಅವರು ಅಲ್ಲಿಂದ ಓಡೋದ್ರು. ಪೊಲೀಸ್ನವರು ಶರಣಾಗಿರಿ ಅಂತ ತಿಳಿಸಿದ್ರು, ಬಟ್ ಅವರು ಓಡೋದ್ರು ಸ್ವಲ್ಪ. ಅದಕ್ಕೆ ನಮ್ಮ ಇಬ್ಬರು ತಂಡದವರು ಅವರಿಗೆ ಹಿಂಬಾಲಿಸಿದರು.
ಸೊ ಆ ಹಿಂಬಾಲಿಸಿದ ಮೇಲೆ ಅವರಿಗೆ ಹಿಡಿದಾಗ ಅಲ್ಲಿ ಅವರು ಚಾಕು ಹಾಗೂ ಕಲ್ಲಿನಿಂದ ನಮ್ಮ ಅಧಿಕಾರಿಗಳ ಮೇಲೆ ನಮ್ಮ ಪೊಲೀಸ್ ಸ್ಟಾಫ್ ಮೇಲೆ ಹಲ್ಲೆ ಮಾಡಿದರು. ಆ ಹಲ್ಲೆಯ ಮಾಡಿದ ಮೇಲೆ ಇವರು ನಮ್ಮ ಪೊಲೀಸ್ನವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ನಮ್ಮ ಅಧಿಕಾರಿಗಳು ಶರಣಾಗಿರಿ ಬಟ್ ಅವರು ಅದು ಅದಕ್ಕೆ ಏನಾದರೂ ಬೆಲೆ ಕೊಡದೆ ಇನ್ನೂ ಹಲ್ಲೆ ಮಾಡೋಕ್ಕೆ ಮುಂದೆ ಬಂದಾಗ ಅನಿವಾರ್ಯವಾಗಿ ವಿದೌಟ್ ಎನಿ ಅದರ್ ಅವೆನ್ಯೂ ನಮ್ಮವರಿಗೆ ಅವರ ಮೇಲೆ ಫೈರ್ ಮಾಡಬೇಕಾಗಿತ್ತು. ಫೈರ್ ಹೇಗೆ ಅಂದರೆ ಅಟ್ಲೀಸ್ಟ್ ಅವರಿಗೆ ಅರೆಸ್ಟ್ ಮಾಡಬಹುದು ಅಂತ ಅವರಿಗೆ ಅಂದರೆ ಇವರು ನಮ್ಮ ಅಧಿಕಾರಿಗಳು ತಮ್ಮ ಪ್ರಾಣ ಆಲ್ಮೋಸ್ಟ್ ರಿಸ್ಕ್ಗೆ ಹಾಕ್ಕೊಂಡು ಅವರು ಅವರಿಗೆ ಅಷ್ಟೇ ಇಂಜುರಿ ಮಾಡಬೇಕು ಏನಂದರೆ ಅವರಿಗೆ ಹಿಡಿಯಬಹುದು ಅಂತ ಆ ಒಂದು ರೀತಿಯಲ್ಲಿ ಅವರ ಮೇಲೆ ಅವರು ಗುಂಡು ಹಾರಿಸಿದರು. ಆರೋಪಿಗಳಾದ ಮಂಜು, ವಿಜಯ ಹಾಗೂ ಚಂದ್ರರವರನ್ನು ಬಂಧಿಸಿದ ಪೊಲೀಸರು ಆಸ್ಪತ್ರೆಗೆ ಸೇರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 10 ಮಂದಿ ಖದೀಮರು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಎಲ್ಲರನ್ನು ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ ವಿಪುಲ್ ಕುಮಾರ್, ಇವರು ಹಣ ಕದಿಯುವ ಉದ್ದೇಶದಿಂದ ಕಳ್ಳತನ ನಡೆಸಿದ್ದಾರೆ ಎಂದರು. ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಲ್ನೋಟಕ್ಕೆ ಹಣ ದರೋಡೆ ಮಾಡುವುದನ್ನೇ ಉದ್ದೇಶ, ನಮಗೆ 9-10 ಜನ ಇದ್ದಾರೆ ಅಂತ ಇದು ನಮಗೆ ಬಂದಿದೆ ಮಾಹಿತಿ. ಎಕ್ಸಾಕ್ಟ್ಲಿ ನಂಬರ್ ಏನು ಅದು ಇನ್ನೂ ನಾವು ತನಿಖೆ ಮಾಡಬೇಕು. ಇವರೆಲ್ಲರೂ ಸಾಮಾನ್ಯವಾಗಿ ಈ ಥರ ಟೆಂಪಲ್ ಕಳ್ಳತನ ಮಾಡ್ತಾನೆ ಇದ್ದರು ಅಂತ ಈಗ ನಮಗೆ ಅವರಿಂದ ಗೊತ್ತಾಗಿದೆ. ನಾನೇ ಹೇಳೋದು ಇಷ್ಟೇ, ಇದು ನಮ್ಮ ಪೊಲೀಸ್ನವರು ಬಹಳ ಒಂದು ಕ್ಷಿಪ್ರತೆಯಿಂದ ವೆರಿ ಕ್ವಿಕ್ಲಿ ದೇ ಹ್ಯಾವ್ ಮ್ಯಾನೇಜ್ ಟು ಫಸ್ಟ್ ಆಫ್ ಆಲ್ ಗೆಟ್ ದಿಸ್ ಕೇಸ್ ಡಿಟೆಕ್ಟೆಡ್. ಅದಕ್ಕೆ ನಾನು ಆ್ಯಸ್ ಅ ಸೀನಿಯರ್ ಆಫೀಸರ್ ಐ ಆಮ್ ರಿಯಲಿ ವೆರಿ ಮಚ್ ಅಪ್ರಿಶಿಯೇಟಿವ್ ಆಫ್ ದೇರ್ ಗುಡ್ ವರ್ಕ್. ಈ ಸಂದರ್ಭದಲ್ಲಿ ಎಸ್ಪಿ ಪರಶುರಾಮ್, ಡಿವೈಎಸ್ಪಿ ಧನಂಜಯ್ ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯ ಅಲ್ಲಾಪಟ್ಟಣ, ಮರಳಗಾಲ, ದೊಡ್ಡಪಾಳ್ಯ ಹಾಗೂ ಬಸವನಪುರ ಗ್ರಾಮಗಳ ರೈತರಿಗೆ ದರಖಾಸ್ತು ಮುಖಾಂತರ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿದ್ದು, ಸಾಗುವಳಿ ಹಾಗೂ ಪಹಣಿ ಹೊಂದಿರುವ ರೈತರ ಭೂಮಿಯನ್ನು ಎಎಂಡಿ ಮೈನಿಂಗ್ಸ್ ಕಂಪನಿಯವರು ಅತಿಕ್ರಮಿಸಿಕೊಂಡಿರುವ ಕ್ರಮವನ್ನು ವಿರೋಧಿಸಿ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 1977-78 ಬಗರ್ ಹುಕುಂ ಸಾಗುವಳಿಯ ಮೂಲಕ ಮಂಜೂರಾಗಿರುವ ಭೂಮಿಯ ಮಂಜೂರಾತಿ ಪತ್ರ ಹಾಗೂ ಪಹಣಿಯನ್ನು ಹೊಂದಿದ್ದ ಸಾಗುವಳಿ ಮಾಡುತ್ತಿರುವ ಜಮೀನಿನ ದುರಸ್ತಿಗಾಗಿ ಅರ್ಜಿ ಸಲ್ಲಿಸಿದ್ದರೂ ಸಹ ತಾಲೂಕು ಆಡಳಿತ ಮೀನಮೇಷ ಎಣಿಸುತ್ತಿದೆ. ಪರಿಶಿಷ್ಟ ಜನಾಂಗದವರ ಸ್ಮಶಾನಕ್ಕಾಗಿ ಅಲ್ಲಾಪಟ್ಟಣ ಗ್ರಾಮದ ಸರ್ವೆ ನಂಬರ್ 121 ಒಂದು ಎಕರೆ 39 ಗುಂಟೆ ಜಮೀನನ್ನು ಮಂಜೂರಾಗಿದ್ದು ಸ್ಮಶಾನ ಜಾಗವನ್ನು ಇದುವರೆಗೂ ಗುರುತಿಸಿಲ್ಲ. ಕೂಡಲೇ ಪರಿಶಿಷ್ಟ ಜಾತಿಯವರು ಶವ ಸಂಸ್ಕಾರ ಮಾಡಲು ಜಾಗವನ್ನು ಗುರುತಿಸಿಕೊಡಬೇಕು ಎಂದು ಒತ್ತಾಯಿಸಿದರು. 45 ವರ್ಷಗಳಿಂದ ಮಂಜೂರಾಗಿರ್ತಕ್ಕಂಥ ಭೂಮಿ ಮಂಜೂರಾಗಿರ್ತಕ್ಕಂಥ ರೈತರಿದ್ದಾರಲ್ಲಿ ಮತ್ತು ದುರಸ್ತಿ ಆಗದಿರತಕ್ಕಂಥ ರೈತರಿದ್ದಾರೆ ಮತ್ತು ಬೇಸಾಯ ಮಾಡ್ತಕ್ಕಂಥ ರೈತರಿಗೆಲ್ಲ ಈ ಒಂದು ಮೈನಿಂಗ್ಸಿಂದ ತೊಂದರೆ ಆಗ್ತಾ ಇದೆ. ಈ ಕೂಡಲೇ ಆ ಮೈನಿಂಗ್ಸ್ ಚಟುವಟಿಕೆಯನ್ನು ಸ್ಥಗಿತಗೊಳಿಸೋದಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಅನ್ನೋಂಥದ್ದು ಒತ್ತಾಯ. ನಂತರ ಏನು ಆ ಭಾಗದ ರೈತರಿಗೆ ಇಲ್ಲಿವರೆಗೂ ಕೂಡ 60-70 ವರ್ಷಗಳಲ್ಲಿ ಬೇಸಾಯ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಭೂಮಿ ರೈತರಿಗೆ ಮುಂಜೂರಾಗಿ ಎಲ್ಲ ದಾಖಲಾತಿಗಳಿದ್ದರೂ ಕೂಡ ಅದೇ ಬಗರುಕುಂ ಸಾಗುವಳಿಯಿಂದ ಮುಂಜೂರಾಗಿರ್ತಕ್ಕಂಥ ರೈತರಿಗೆ ಎಲ್ಲ ಆಗಿದ್ದರೂ ಕೂಡ ದುರಸ್ತು ಮಾಡಿಕೊಡೋದ್ರಲ್ಲಿ ಆ ತಾಲೂಕು ಆಡಳಿತ ವಿಫಲವಾಗಿದೆ. ಕಳೆದ 6-8 ವರ್ಷಗಳಿಂದ ಅಲಿತಾ ಇದ್ದರೂ ಕೂಡ ದುರಸ್ತನ್ನು ಮಾಡಿಕೊಡ್ತಾ ಇಲ್ಲ. ರೈತರಿಗೆ ಭೂಮಿಯ ಭದ್ರತೆಯನ್ನು ಮಾಡಿಕೊಡೋದ್ರಲ್ಲಿ ತಾಲೂಕಾಡಳಿತ ವಿಫಲವಾಗಿದೆ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದರೂ ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಅವರು ಕೂಡ ಇದರಲ್ಲಿ ಮೌನ ವಹಿಸವ್ರೆ. ಪ್ರತಿಭಟನೆಯ ನೇತೃತ್ವವನ್ನು ಮಂಜೇಶ್ ಗೌಡ, ಚಂದ್ರಶೇಖರ್ ವಹಿಸಿದ್ದರು. ಒಂದು ತಿಂಗಳು ವಿದ್ಯುತ್ ಬಿಲ್ ಪಾವತಿಸದಿರುವುದರಿಂದ ಫ್ಯೂಸ್ ಅನ್ನು ಕಿತ್ತುಕೊಂಡು ಹೋಗುವ ವಿದ್ಯುತ್ ಲೈನ್ ಮನ್ಗಳು, ಕಟ್ಟಡದ ನಿರ್ಮಾಣ ಕಾಮಗಾರಿ ಗುತ್ತಿಗೆದಾರರೊಬ್ಬರು ಟೈಲ್ಸ್ ಅಳವಡಿಸಲು ಕಾಮಗಾರಿಯ ಉಪಯೋಗಕ್ಕೆಂದು 3-4 ತಿಂಗಳಿನಿಂದ ನ್ಯಾಯಾಲಯದ ಪಕ್ಕ ಹಾದು ಹೋಗಿರುವ ಮುಖ್ಯ ತಂತಿಗೆ ಕೊಕ್ಕೆ ಹಾಕಿ ಅನಧಿಕೃತವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿದ್ಯುತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದರೂ ಸಹ ಕಣ್ಮುಚ್ಚಿ ಕುಳಿತಿರುವ ಘಟನೆ ನಾಗಮಂಗಲದಿಂದ ವರದಿಯಾಗಿದೆ. ಚೆಸ್ಕಾಂ ಇಲಾಖೆ ಕಳೆದ 2 ವರ್ಷಗಳ ಹಿಂದೆ ಚೀಣಿಯಾ ಗ್ರಾಮದ ಶಾಲಾ ಕಟ್ಟಡವೊಂದಕ್ಕೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ ಎಂಬ ಕಾರಣಕ್ಕಾಗಿ ಆ ಶಾಲೆಗೆ ಸುಮಾರು 70,000 ರೂಪಾಯಿಗಳನ್ನು ದಂಡ ವಿಧಿಸಿತ್ತು. ಈ ಹಣ ಪಾವತಿಯಾಗಲಿಲ್ಲವೆಂಬ ಕಾರಣಕ್ಕೆ ಇದುವರೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ. ಆದರೆ ಲೋಕೋಪಯೋಗಿ ಇಲಾಖೆಯ ಕಚೇರಿಯಿಂದ ಅನಧಿಕೃತ ವಿದ್ಯುತ್ ಪಡೆದು ಕೆಲಸ ನಿರ್ವಹಿಸುತ್ತಿದ್ದು ಇಲ್ಲಿ ಯಾರಿಗೆ ದಂಡ ವಿಧಿಸುತ್ತಾರೆ, ಗುತ್ತಿಗೆದಾರರಿಗ ಅಥವಾ ಲೋಕೋಪಯೋಗಿ ಇಲಾಖೆಗ ಎಂಬುದು ಚೆಸ್ಕಾಂ ಅಧಿಕಾರಿಗಳು ಅಥವಾ ಸಕ್ರಿಯವಾಗಿರುವ ಚೆಸ್ಕಾಂ ಗುಪ್ತದಳ ಹೇಳಬೇಕು. ಏಕೆಂದರೆ ದಿನನಿತ್ಯ ಪ್ರವಾಸಿ ಮಂದಿರ ಕಾಯಲು ಮೇಟಿ ಇರುತ್ತಾನೆ, ಜೊತೆಗೆ ಆ ಪ್ರವಾಸಿ ಮಂದಿರದ ನಿರ್ವಹಣೆಗೆ ಸಹಾಯಕ ಇಂಜಿನಿಯರ್ ಇಮ್ರಾನ್ ಇರುತ್ತಾರೆ, ಜೊತೆಗೆ ಇವರೆಲ್ಲರ ಮೇಲಧಿಕಾರಿಯಾಗಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶ್ರೀನಾಥ್ ಇರುತ್ತಾರೆ. ಇವರೆಲ್ಲರ ಕಣ್ಣು ತಪ್ಪಿಸಿ ಕಟ್ಟಡದ ಗುತ್ತಿಗೆದಾರ ಪ್ರವಾಸಿ ಮಂದಿರದ ಮೀಟರ್ನಿಂದ ಅನಧಿಕೃತವಾಗಿ ವಿದ್ಯುತ್ ಕದಿಯುತ್ತಾ ಸರ್ಕಾರದ ಬೊಕ್ಕಸಕ್ಕೆ ಕೊಡಲು ಪೆಟ್ಟು ಹಾಕಲು ಹೊರಟಿರುವ
ಇವನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾ ಎಂಬುದು ಪ್ರಶ್ನಾತೀತವಾಗಿದೆ. ಪೋಷಣ್ ಅಭಿಯಾನ ಯೋಜನೆಯಡಿಯಲ್ಲಿ ಪೋಷಣ್ ಮಾಯೆಯ ಅಂಗವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪೋಷಣ್ ರಥಕ್ಕೆ ಚಾಲನೆ ನೀಡಲಾಯಿತು. ಪೋಷಣ್ ಅಂತಂದರೆ ಪೌಷ್ಟಿಕ ಆಹಾರ ಅನ್ನುವಂಥದ್ದು. ಸಹಜವಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಅಭಿಯಾನವನ್ನು ಆರಂಭಿಸ್ತಾರೆ ಅನ್ನುವಂಥದ್ದು. ಯಾವ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರುತ್ತಾರೆ, ನರಳುತ್ತಿರ್ತಾರೆ, ಮತ್ತು ವಿಶೇಷವಾಗಿ ಯಾವ ಯಾವ ಗರ್ಭಿಣಿಯರು ಅಪೌಷ್ಟಿಕತೆಯಿಂದ ಬಳಗಿಸ್ತಿದ್ದಾರೆ ಅಂಥವರನ್ನು ಗುರುತಿಸಿ ಅವರಿಗೆ ಪೌಷ್ಟಿಕ ಆಹಾರವನ್ನು ನೀಡುವಂಥ ಒಂದು ವಿಶೇಷ ಅಭಿಯಾನ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಅವರು ಬಳಸ್ಕೊಳ್ತಾರೆ ಮತ್ತು ಅಂಗನವಾಡಿ ಮಕ್ಕಳಿಗೂ ಕೂಡ ಈ ಒಂದು ಯೋಜನೆ ಲಭ್ಯವಾಗುತ್ತೆ ಅನ್ನುವಂಥದ್ದು. ಈ ವಿಶೇಷ ಜಾಥಾಕ್ಕೆ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿದರು ಮತ್ತು ಅವರೇ ಮಾತನಾಡಿದರು. ನೋಡ್ಕೊಂಡು ಬನ್ನಿ. ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ವಿ ವೆಂಕಟೇಶ್ ರವರು ಹಸಿರು ನಿಶಾನೆ ತೋರುವ ಮೂಲಕ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸೆಪ್ಟೆಂಬರ್ ತಿಂಗಳಿನಲ್ಲಿ ಪೋಷಣ್ ಅಭಿಯಾನ ನಡೆಯಲಿದ್ದು ಮಕ್ಕಳು ಹಾಗೂ ಮಹಿಳೆಯರಲ್ಲಿ ಅಪೌಷ್ಟಿಕತೆ ತೊಲಗಿಸುವುದು ಮುಖ್ಯ ಉದ್ದೇಶವಾಗಿದೆ. 2500 ಅಂಗನವಾಡಿ ಕೇಂದ್ರಗಳಲ್ಲಿ 92,000 ಮಕ್ಕಳಿಗೆ ಈ ಯೋಜನೆ ತಲುಪಲಿದೆ ಎಂದರು. ಮಂಡ್ಯ ಜಿಲ್ಲೆಯಲ್ಲಿ ಅಂದಾಜು 2500 ಹೆಚ್ಚು ಅಂಗನವಾಡಿಗಳ ಮುಖಾಂತರ 92,000 ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ತಲುಪಿಸಲಾಗ್ತಿದೆ. ಇದರಲ್ಲಿ ಪ್ರಮುಖವಾಗಿ ಅವರಿಗೆ ಅಕ್ಷರಾಭ್ಯಾಸ ಮತ್ತು ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವುದರ ಜೊತೆಗೆ ಪೌಷ್ಟಿಕ ಆಹಾರವನ್ನು ಕೂಡ ನೀಡಲಾಗ್ತಿದೆ. ಮಂಡ್ಯ ಜಿಲ್ಲೆಯಲ್ಲಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವಂತಹ ಮಕ್ಕಳ ಸಂಖ್ಯೆ 134 ಇದ್ದು ಇದನ್ನು ಹಂತ ಹಂತವಾಗಿ ಕಡಿಮೆ ಮಾಡಲಾಗ್ತಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಜುಲ್ಫಿಕರ್ ಉಲ್ಲಾ ಮಾತನಾಡಿ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕಲ್ಪಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು. ಪೌಷ್ಟಿಕ ಆಹಾರವನ್ನು ಕೊಟ್ಟು ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಅಂಡರ್ವೇಟ್ ಮತ್ತು ಮಾಲ್ ನ್ಯೂಟ್ರಿಷನ್ ಮಕ್ಕಳು ಇರಬಾರ್ದು ಅಂತ ಹೇಳಿ ನಾವು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಇನ್ವಾಲ್ವ್ ಆಗಿ ಇದರಲ್ಲಿ ನಾವು ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ. ಜನ ಕೂಡ ಇದರಲ್ಲಿ ಎಲ್ಲ ಥರ ಸಹಕಾರ ಕೊಡಬೇಕು. ನಂತರ ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಜಾಗೃತಿ ಮೂಡಿಸಿತು. ಶಾಸಕ ಜಮೀರ್ ಅಹಮದ್ ರವರನ್ನ ತನಿಖೆಗೆ ಒಳಪಡಿಸಿದರೆ ಡ್ರಗ್ಸ್ ದಂಧೆಯ ಜಾಲ ಬಯಲಿಗೆ ಬರಲಿದೆ ಎಂದು ಪ್ರವಾಸೋದ್ಯಮ ಸಚಿವರಾದಂಥ ಸಿ ಟಿ ರವಿ ಶ್ರೀರಂಗಪಟ್ಟಣದಲ್ಲಿ ತಿಳಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಮುಖಂಡರಾದ ಉಮಾಶಂಕರ್ ಮತ್ತು ಬಲರಾಮ್ ನಿವಾಸಕ್ಕೆ ಸೋಮವಾರ ಮುಂಜಾನೆ ಭೇಟಿ ನೀಡಿದ್ದ ಸಚಿವ ಸಿ ಟಿ ರವಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನನ್ನ ಮೇಲೆ ಒತ್ತಡ ಇದೆ ಎಂದು ಸ್ವಂತ ಹೇಳಿಲ್ಲ, ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ಅದಕ್ಕೆ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಪ್ರತಿಕ್ರಿಯಿಸಿರುವ ರೀತಿ ಸರಿಯಲ್ಲ, ಅವರ ಪಕ್ಷದ ಮುಖಂಡರು ಡ್ರಗ್ಸ್ ಜಾಲದ ನಂಟು ಹೊಂದಿದ್ದಾರೆ, ಕ್ಯಾಸಿನೋ ಅಡ್ಡೆಗಳಿಗೆ ಸುಮ್ಮನೆ ಹೋಗಿಲ್ಲ, ಮುಂದಿನ ದಿನಗಳಲ್ಲಿ ಸತ್ಯ ಅಂಶ ತಿಳಿಯಲಿದೆ ಎಂದರು. ಅದು ಮಲ್ಯ ರೋಡ್ನಲ್ಲಿ ಅಟ್ಯಾಕ್ ಮಾಡ್ತಾನೆ, ಡ್ರಗ್ ತಗೊಂಡೇ ಅಟ್ಯಾಕ್ ಮಾಡಿದ್ದು, ತನಿಖೆ ನಡೆಸಿದ್ರ ಮುಚ್ಚಾಕುವ ಕೆಲಸ ಮಾಡಿದ್ರು. ಇಂಥ 10-6 ಪ್ರಕರಣಗಳನ್ನು ಮುಚ್ಚಾಕುವ ಕೆಲಸ ಹಿಂದಿನ ಸರ್ಕಾರ ಮಾಡಿತ್ತು. ನಮ್ಮ ಸರ್ಕಾರ ಯಾರನ್ನೂ ಮುಚ್ಚಾಕುವಂಥ ಕೆಲಸ ಮಾಡಿಲ್ಲ, ಗಂಭೀರವಾದ ತನಿಖೆ ನಡೆಸ್ತಾ ಇದೆ. ಒತ್ತಡ ಇದೆ ಅಂತ ನಾನು ಹೇಳಿದ್ದಲ್ಲ, ಪತ್ರಕರ್ತರು ಕೇಳಿದ ಪ್ರಶ್ನೆ ನಿಮ್ಮ ಮೇಲೆ ಏನಾದ್ರು ಒತ್ತಡ ಇದೆಯಾ ಅಂತ. ನಾನು ಅವಾಗ ಹೇಳಿದ ಉತ್ತರ, ಒತ್ತಡ ಇರಬಹುದು, ಆದರೆ ನಮ್ಮ ಸರ್ಕಾರ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಹೇಳಿದ್ದೀನಿ. ಏನು ತಪ್ಪಿದೆ? ಯಡಿಯೂರಪ್ಪ ಪುತ್ರ ಸೂಪರ್ ಸಿಎಂ ಎಂದು ದೆಹಲಿ ನಾಯಕರಿಗೆ ರಾಜ್ಯದ ಬಿಜೆಪಿ ಮುಖಂಡರು ದೂರು ನೀಡಿದ್ದೇಕೆ ಎಂಬ ಸಲೀಂ ಅಹಮದ್ ರವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು, ಸಿದ್ದರಾಮಯ್ಯ ಮಗ ರಾಗೇಶ್ ಬಗ್ಗೆಯೂ ಇಂತಹ ಆರೋಪ ಇತ್ತು ಎಂದರು. ಮತ್ತೊಂದು ಆರೋಪ ಏನಂದ್ರೆ, ಯಡಿಯೂರಪ್ಪನ ಮಗನ ವಿರುದ್ಧ ಇವರು ಸೂಪರ್ ಸಿಎಂ ಥರ ಮಾಡ್ತಿದ್ದಾರೆ ಅಂತೇಳಿ ಆ ಪಕ್ಷದ ಮುಖಂಡರೇ ವರಿಷ್ಠ ದೂರು ಕೊಟ್ಟಿದ್ದಾರೆ ಅಂತ. ನಿಜ ದೂರು ಕೊಟ್ಟಿದ್ದು ನಿಜನೇ ಸರ್? ಅದು ಈ ಸಿದ್ದರಾಮಯ್ಯನವರು ಇದ್ದಾಗ ರಾಕೇಶ್ ಬಗ್ಗೆ ಹೇಳ್ತಿದ್ರು. ಈ ಸಂದರ್ಭದಲ್ಲಿ ಕೆಎಸ್ ನಂಜುಂಡೇಗೌಡ, ವಿಜಯಕುಮಾರ್, ಶ್ರೀಧರ್, ಉಮೇಶ್, ಪುಟ್ಟರಾಮು, ಜಯಕುಮಾರ್, ಕೃಷ್ಣಪ್ಪ ಹಾಜರಿದ್ದರು. ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ತಂದು 8ನೇ ಪರಿಚ್ಛೇದದಲ್ಲಿರುವ 22 ಭಾಷೆಗಳನ್ನು ಅಧಿಕೃತ ಸಂಪರ್ಕ ಭಾಷೆಗಳನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಣ, ಉದ್ಯೋಗ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಭಾಷೆಗಳಿಗೂ ಸಮಾನ ಅವಕಾಶ ಮತ್ತು ಹಕ್ಕುಗಳನ್ನು ನೀಡಬೇಕು. ಹಿಂದಿ ದಿವಸ, ಹಿಂದಿ ಸಪ್ತಾಹ ಕಾರ್ಯಕ್ರಮಗಳನ್ನು ಕೂಡಲೇ ನಿಲ್ಲಿಸಬೇಕು. ಪ್ರತಿ ವರ್ಷ ಸೆಪ್ಟೆಂಬರ್ 14 ಭಾರತೀಯ ಭಾಷಾ ದಿನವಾಗಬೇಕು. ಯಾವ ಭಾಷೆಗೂ ಸಹ ಹೆಚ್ಚಿನ ಮಾನ್ಯತೆ ನೀಡಬಾರದು, ಜೊತೆಗೆ ಯಾವ ಭಾಷೆಯನ್ನು ನಿರ್ಲಕ್ಷಿಸಬಾರದು ಎಂದು ಒತ್ತಾಯಿಸಿದರು. ಇವತ್ತು ಎಲ್ಲ ನಮ್ಮ ಎಲ್ಲ ರಾಜ್ಯದ, ಇವತ್ತು ತಮಿಳುನಾಡು ಇರ್ಬೋದು, ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಥವಾ ಮಹಾರಾಷ್ಟ್ರ ಆಗಿರ್ಬೋದು, ಈ ಥರದ ಎಲ್ಲ ತೆರಿಗೆ ಹಣವನ್ನು ಪಡ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ಬರೀ ಒಂದು ಹಿಂದಿ ಭಾಷೆಗೆ ಬರೀ ಹಿಂದಿ ಹೆಚ್ಚು ಮಾತಾಡ್ತೇನೆ ಅನ್ನೋ ಒಂದೇ ಕಾರಣಕ್ಕಾಗಿ ಇವತ್ತು ಹಿಂದಿ ಭಾಷೆಯನ್ನು ಏರ್ತಾ ಇರತಕ್ಕಂಥ ವಿಚಾರವನ್ನು ಖಂಡಿಸಿ ಎಲ್ಲ ಭಾಷೆಗೂ ಮಾನ್ಯತೆಯನ್ನು ಕೊಡಬೇಕು. ಅದು ಕೇಂದ್ರ ಸರ್ಕಾರ ಕೇವಲ ಹಿಂದಿ ಭಾಷೆಯನ್ನೇ
ನಮ್ಮ ಒಂದು ರಾಷ್ಟ್ರೀಯ ಭಾಷೆ ಎನ್ನುವ ರೂಪದಲ್ಲಿ ಜನರ ಮೇಲೆ ಏರೋದಕ್ಕೆ ಹೊರಟದನ್ನು ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಗಳನ್ನು ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪ್ರತಿಭಟನೆಯ ನೇತೃತ್ವವನ್ನು MS ಚಿದಂಬರ್, KT ಶ್ರೀಕಂಠೇಗೌಡ, ಅಶೋಕ್ ಭಾರತಿ ಕುಮಾರ್ ಸೇರಿದಂತೆ ಇತರರು ವಹಿಸಿದ್ದರು. ವೇಗವಾಗಿ ಬರುತ್ತಿದ್ದ ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ದಂಪತಿಗಳಿಬ್ಬರು ದಾರುಣ ರೀತಿಯಲ್ಲಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಮಳವಳ್ಳಿ ತಾಲೂಕಿನ ವಸದೊಡ್ಡಿ ಗ್ರಾಮದ ಬಳಿ ಇತ್ತೀಚೆಗೆ ಜರುಗಿದೆ. ಚನ್ನಪಟ್ಟಣದ ವಾಸಿಗಳಾದ ಮಧುಸೂದನ್ ಜೋಶಿ ಹಾಗೂ ಇವರ ಪತ್ನಿ ಗಂಗಾ ಜೋಶಿ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಭಾನುವಾರ ಬೆಳಿಗ್ಗೆ 11 ಗಂಟೆ ಸಮಯದಲ್ಲಿ ದಂಪತಿಗಳು ತಮ್ಮ ಮಗಳು ಅನುಷಾ ಜೊತೆಗೆ ಶಿವನ ಸಮುದ್ರ ಬಳಿಯ ಗಗನಚುಕ್ಕಿ ಜಲಪಾತ ವೀಕ್ಷಣೆಗೆ ತಮ್ಮ ಕಾರಿನಲ್ಲಿ ತೆರಳುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಮಳವಳ್ಳಿ ಕೊಳ್ಳೆಗಾಲ ರಾಷ್ಟ್ರೀಯ ಹೆದ್ದಾರಿ 209 ಹೊಸದೊಡ್ಡಿ ಗ್ರಾಮದ ಬಳಿ ಹೋಗುತ್ತಿದ್ದಾಗ ಸ್ವಿಫ್ಟ್ ಕಾರು ಹಾಗೂ ಕೊಳ್ಳೆಗಾಲ ಕಡೆಯಿಂದ ಬರುತ್ತಿದ್ದ ಸ್ಯಾಂಟ್ರೋ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಗಂಗಾ ಜೋಶಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ತೀವ್ರವಾಗಿ ಗಾಯಗೊಂಡಿದ್ದ ಮಧುಸೂದನ್ ಜೋಶಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇದೇ ಕಾರಿನಲ್ಲಿದ್ದ ದಂಪತಿಗಳ ಪುತ್ರಿ ಅನುಷಾ ತೀವ್ರವಾಗಿ ಗಾಯಗೊಂಡಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಯಾಂಟ್ರೋ ಕಾರಿನಲ್ಲಿ ಇದ್ದ ನಾಲ್ವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅಪಘಾತದಲ್ಲಿ ಎರಡು ಕಾರುಗಳು ತೀವ್ರ ರೀತಿಯಲ್ಲಿ ಜಖಂಗೊಂಡಿವೆ. ಮೃತ ಮಧುಸೂದನ್ ಶಾಸ್ತ್ರಿಯವರು ಚನ್ನಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಪ್ರೊಫೆಸರ್ ಆಗಿದ್ದರು ಎಂದು ಗೊತ್ತಾಗಿದೆ. ಈ ಸಂಬಂಧ ಮಳವಳ್ಳಿ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಾದಕ ವಸ್ತುಗಳ ದಂಧೆ ಪ್ರಕರಣಗಳ ಬಗ್ಗೆ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಟ್ರಸ್ಟ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಾದಕ ವಸ್ತುಗಳ ಸೇವನೆ ಅಪಾಯಕಾರಿಯಾಗಿದ್ದು ಈ ಬಗ್ಗೆ ಯುವಜನರು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಬೇಕು. ಸಾಂಸ್ಕೃತಿಕ ವಲಯದಲ್ಲೂ ಮಾದಕ ವಸ್ತುಗಳ ಬಳಕೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ನಂಟಿರುವ ಜನರನ್ನು ನಿಷ್ಪಕ್ಷಪಾತವಾಗಿ ತನಿಖೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸುವರ್ಣ, ಲಿಂಗೇಗೌಡ, ಶಿವಕುಮಾರ್ ಮಾಗನೂರು, ಅನಂತರಾವ್, ಗುಣಶೇಖರ್, ರಾಜ್ಕುಮಾರ್, ಭಾಸ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಜರಾಯಿ ಇಲಾಖೆಗಳಿಗೆ ಒಳಪಡುವ ದೇವಾಲಯಗಳ ಹುಂಡಿಗಳಲ್ಲಿ ಯಾರೂ ಹಣ ಹಾಕದೆ ಆ ಹಣವನ್ನು ಸಾಮಾಜಿಕ ಕೆಲಸಗಳಿಗೆ ಬಳಸಿಕೊಳ್ಳಬೇಕು ಎಂದು ಬಜರಂಗ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಮಂಡ್ಯದಲ್ಲಿ ತಿಳಿಸಿದ್ದಾರೆ. ಒಂದು ರೀತಿ ಇದು ವಿಶೇಷವಾದಂಥ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಹುಂಡಿಗೆ ಹಣ ಹಾಕಿದ್ರೆ ತಾನೇ ಇದೆಲ್ಲ ಸಮಸ್ಯೆಗಳು. ಅದಕ್ಕೆ ಹುಂಡಿಗೆ ಹಣನೇ ಹಾಕ್ಬೇಡಿ, ಹಾಕಿದ್ರು ಕೂಡ ಹಣ ಸದುಪಯೋಗ ಆಗಬೇಕು. ಆದರೆ ಹಣ ಸದುಪಯೋಗ ಆಗ್ತಿಲ್ಲ, ಬೇರೆ ಬೇರೆ ಕಾರ್ಯಗಳಿಗೆ ಅದು ಬಳಕೆ ಆಗ್ತಿದೆ ಅನ್ನುವಂಥದ್ದು. ಮತ್ತು ಸಕಾಲಕ್ಕೆ ಮುಜರಾಯಿ ಇಲಾಖೆ ಆ ಹಣವನ್ನು ತೆಗೆಯದೆ ಅಥವಾ ಹುಂಡಿಯನ್ನು ಒಡೆಯದೆ ಇರುವುದರಿಂದ ಈ ಥರ ಅವಾಂತರಗಳು ಸೃಷ್ಟಿಯಾಗ್ತವೆ ಅನ್ನುವಂಥದ್ದು. ಗುತ್ತಲಿನ ಪ್ರಕರಣವನ್ನು ನೋಡಿದರೆ 10 ತಿಂಗಳ ಹಣವನ್ನು ಅವರು ತೆಗೆದೇ ಇಲ್ಲ ಹೊರಗಡೆಗೆ ಅನ್ನುವಂಥದ್ದು. ಸಹಜವಾಗಿ ಅವಾಗೇನಾಗ್ತದೆ, ಕಳ್ಳರ ಕಣ್ಣು ಕೋಲ್ಕದ ಮೇಲೆ ಅಥವಾ ಉಂಡಿ ಮೇಲೆ ಬೀಳುತ್ತದೆ, ಸಹಜವಾಗಿ ಕಳ್ತನಾಗ್ತದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಂಡಿಗೆ ಹಣ ಹಾಕಬೇಕಾದ್ರೆ ಯೋಚಿಸಿ ಅದು ಸಾಮಾಜಿಕ ಕೆಲಸಗಳಿಗೆ ಬಳಸ್ಕೊಳ್ಬೇಕು ಅನ್ನುವಂಥ ಹೇಳಿಕೆಯನ್ನು ಮಂಜುನಾಥ್ ನೀಡಿದ್ದಾರೆ. ಅವರೇ ನೀಡಿದ್ದಾರೆ ನೋಡ್ಕೊಂಡು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ಅವರು, ಮಂಡ್ಯ ಜಿಲ್ಲೆಯ ಹಲವಾರು ಕಡೆ ದೇವಾಲಯಗಳ ಮೇಲೆ ದಾಳಿ, ಕಳ್ಳತನ ಹಾಗೂ ಅರ್ಚಕರ ಮೇಲೆ ಹಲ್ಲೆ ಹಾಗೂ ಕೊಲೆ ಪ್ರಕರಣಗಳು ದಾಖಲಾಗಿವೆ. ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿರುವ ದೇವಾಲಯಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಹಾಕುವ ಹಣವನ್ನು ಸರ್ಕಾರ ತನ್ನ ವಿವಿಧ ಯೋಜನೆಗಳಿಗೆ ವ್ಯಯ ಮಾಡುತ್ತಿದೆ. ಇದು ಹಿಂದೂಗಳ ಶ್ರದ್ಧೆಯ ಮೇಲೆ ಮಾಡುತ್ತಿರುವ ಭೀಕರ ದಾಳಿಯಾಗಿದೆ ಎಂದು ಆಪಾದಿಸಿದರು. ಆ ಉಂಡಿ ಅಷ್ಟು ಹಣವನ್ನು ಸರ್ಕಾರ ತನ್ನ ಕೈ ತಗೊಳ್ತದೆ, ಅದರಲ್ಲಿ 14% ಹಣವನ್ನು ಅಡ್ಮಿನಿಸ್ಟ್ರೇಟಿವ್ ಪರ್ಪೋಸ್ ಅನ್ನುವಂಥ ಒಂದು ಖಾತೆಗೆ ಹೋಗುತ್ತದೋ, 4% ಹಣ ಅದು ಆಡಿಟಿಂಗ್ ಹೋಗುತ್ತೆ, 20-25% ಹಣ ಅದು ಮುಜರಾಯಿ ಇಲಾಖೆಯ ಸಿಬ್ಬಂದಿಯ ವೇತನಕ್ಕೆ ಹೋಗುತ್ತೆ, 1-2% ಹಣ ಮಾತ್ರ ದೇವಾಲಯದ ಧಾರ್ಮಿಕ ಕಾರ್ಯಕ್ರಮಕ್ಕೆ, ಅದು ದೀಪೋತ್ಸವ ಇರ್ಬೋದು, ತೆಪ್ಪೋತ್ಸವ ಇರ್ಬೋದು, ರಥೋತ್ಸವ ಇರ್ಬೋದು, ಕೇವಲ 1-2% ಹಣ ಮಾತ್ರ ಅದಕ್ಕೆ ಉಪಯೋಗ ಮಾಡ್ತಾರೆ. ಈ ವ್ಯವಸ್ಥೆಗೆ ಅಂತ್ಯಾಡುವ ನಿರ್ಣಯವನ್ನು ಹಿಂದೂ ಸಮಾಜವೇ ಮಾಡಬೇಕು. ಯಾವುದೇ ಭಕ್ತರು ಮುಜರಾಯಿ ದೇವಾಲಯಕ್ಕೆ ಒಳಪಟ್ಟಿರುವ ದೇವಸ್ಥಾನದ ಉಂಡಿಗೆ ಹಣವನ್ನು ಹಾಕಬಾರದು. ಅದೇ ಹಣವನ್ನು ದೇವಾಲಯದ ಅಗತ್ಯಗಳನ್ನು ಪೂರೈಸಲು, ದೇವರ ಹೆಸರಿನಲ್ಲಿ ಅನ್ನದಾನ ಮಾಡಲು, ಬಡವರಿಗೆ ಔಷಧಿ ಹಾಗೂ ವಿದ್ಯೆಗೆ ನೆರವಾಗುವ ಮುಖಾಂತರ ವ್ಯಯ ಮಾಡಬಹುದು. ಹಾಗೆ ಮಾಡುವುದರ ಮುಖಾಂತರ ಹಿಂದೂಗಳ ಹಣ ಮರಳಿ ಹಿಂದೂ ಸಮಾಜಕ್ಕೆ ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದ ಅವರು, ಆ ಎಲ್ಲ ದೇವಾಲಯಗಳು ಕೇವಲ ಸರ್ಕಾರಕ್ಕೆ ಆದಾಯ ತರುವ ಮೂಲಗಳಾಗಿವೆ ಹೊರತು ದೇವಾಲಯವನ್ನು ಸಂರಕ್ಷಣೆ ಮಾಡುವಂಥ, ದೇವಾಲಯಕ್ಕೆ ಬೇಕಾದಂಥ ಮೂಲಭೂತ ಅಗತ್ಯಗಳನ್ನು ಪೂರೈಸುವುದರಲ್ಲಿ ಸರ್ಕಾರ ವಿಫಲ ಆಗ್ತಾ ಇವೆ. ಯಾವುದೇ ಸರ್ಕಾರ ಇರಲಿ, ನಾವು ಹಿಂದೂ ಸಮಾಜವನ್ನು ಆಗ್ರಹ ಮಾಡ್ತಾ ಇದ್ದೀವಿ, ಬಜರಂಗ ಸೇನೆಗೆ ಕೈ ಜೋಡಿಸಿ ಇಡೀ ಹಿಂದೂ ಸಮಾಜದಲ್ಲಿ ಬೇಡಿಕೆ ನೀಡ್ತಾ ಇದೆ, ಆಗ್ರಹ ಮಾಡ್ತಾ ಇದೆ. ದಯವಿಟ್ಟು ಯಾರೂ ಕೂಡ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ದೇವಾಲಯದ ಹುಂಡಿಗಳಿಗೆ ಹಣವನ್ನು ಹಾಕಬೇಡಿ. ಅದೇ ರೀತಿ ಮಂಡ್ಯದ ಗುತ್ತಲಿನಲ್ಲಿ 3 ಅರ್ಚಕರನ್ನು ಕೊಂದ ಕೊಲೆಗಾರರನ್ನು
ಶೀಘ್ರವೇ ಬಂಧಿಸಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಹರ್ಷ, ಚೇತನ್ ಕುಮಾರ್, ನಾಲಿ ಕೃಷ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೇರ್ಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿಯ ನಾಲವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ತಾಲೂಕು ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಬಡ್ತಿ ಹೊಂದಿ ಕಾರ್ಯದರ್ಶಿ ಹುದ್ದೆಗಳಿಗೆ ಆಯ್ಕೆಯಾದ ನೌಕರರಿಗೆ ಹಾಗೂ ನಿವೃತ್ತರಾದ ನೌಕರರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕೇರ್ಪೇಟೆಯಲ್ಲಿ ಮಾತನಾಡಿದ ಮಂಡ್ಯ ಜಿಲ್ಲಾ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷರಾದ ಮೋದೂರು ನಾಗರಾಜು, ನೌಕರರ ಹಿತಾಸಕ್ತಿ ಕಾಯಲು ಸಂಘವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ. ನೌಕರರ ಸಂಘದಿಂದ ನೌಕರರಿಗೆ ವೇತನ ಬಿಡುಗಡೆಯಲ್ಲಿ ವಿಳಂಬವಾದಾಗ, ಬಡ್ತಿಯಲ್ಲಿ ಅನ್ಯಾಯವಾದಾಗ ಸಂಘವು ಬೀದಿಗಿಳಿದು ಹೋರಾಟ ಮಾಡುವ ಮೂಲಕ ನೌಕರರಿಗೆ ನ್ಯಾಯ ದೊರಕಿಸಿಕೊಡಲು ಅವಿರತವಾಗಿ ಶ್ರಮಿಸುತ್ತಿದೆ ಎಂದರು. ಇದನ್ನ ಸರ್ಕಾರ ಜಾರಿಗೊಳಿಸ್ತಾ ಬರ್ತಾರ, ಅವಾಗ ತಿಳ್ಕೊಂಡು ಓಹೋ ಸಂಘದಿಂದ ಇವೆಲ್ಲ ಆಯ್ತಾವೆ, ಸಂಘದಿಂದ ನಮಗೆ ಅನುಕೂಲತೆ ಆಯ್ತದೆ, ಮುಂದೊಂದು ದಿವಸ ಯಾವತ್ತಾದರೂ ನಮ್ಗೆ ಅನುಕೂಲತೆ ಆಗ್ಬೋದು ಅಂತ ಒಂದು ಸಣ್ಣ ಒಂದು ಕನಸಿತ್ತಷ್ಟೇ. ಆದರೆ ನಾವು ಈ ಥರ ಮುಂಬಡ್ತಿ ಆಗಲಿ ಮತ್ತು ಸರ್ಕಾರಿ ಸೇವೆಗೆ ಸಲ್ಲಿಸಿ ಸರ್ಕಾರಿ ಒಂದು ಕನ್ಫರ್ಮ್ ಮಾಡಿಕೊಂಡು ನಮಗೆ ಸರ್ಕಾರಿ ಸಂಬಳ ತಿಂತೀವಿ ಅನ್ನೋದು ನಮಗೆ ಕನಸು ಮನಸ್ಸಲ್ಲೂ ಇರಲಿಲ್ಲ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹುದ್ದೆಗಳಿಗೆ ಬಡ್ತಿ ಹೊಂದಿದ ಸದಸ್ಯರನ್ನು ಇದೇ ಸಂದರ್ಭದಲ್ಲಿ ಶಾಲು ಒದಿಸಿ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಕೆ ಕುಮಾರ್, ಬಂಡಿವಳಿ ನಂಜಯ್ಯ, ಶಿವಣ್ಣ, ಗೋಪಾಲ್, ಜವರೇಗೌಡ, ಸೋಮಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪಾಂಡುಪುರ ತಾಲೂಕಿನ ಬೇಬಿ ಗ್ರಾಮದ ಬೇಬಿ ಕೆರೆಗೆ ಶಾಸಕರಾದಂಥ ಸಿ ಎಸ್ ಪುಟ್ಟರಾಜು ಬಾಗಿನ ಸಮರ್ಪಿಸಿದರು. ಇದರಿಂದ ಪುಣ್ಯದ ಕೆಲಸ ಬೇರೊಂದಿಲ್ಲ, ಯಾಕಂತಂದರೆ ಕೆರೆಗಳು ತುಂಬೋದೇ ಕಷ್ಟ, ಕೆರೆಗಳ ತುಂಬಿಕೊಳ್ಳೋದೇ ಒಂದು ಆನಂದ. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಕೆರೆಗಳು ತುಂಬಿಕೊಂಡಿದ್ದಾವೆ, ಅದೇ ರೀತಿ ಬೇಬಿ ಕೆರೆ ಕೂಡ ತುಂಬಿಕೊಂಡಿದೆ. ಆ ವ್ಯಾಪ್ತಿಯ ಶಾಸಕರು ಸಿ ಎಸ್ ಪುಟ್ಟರಾಜರವರು ಬಾಗಿನವನ್ನು ಸಮರ್ಪಿಸಿದ್ದಾರೆ. ಆ ಮೂಲಕ ಅದೊಂದು ಕೃತಜ್ಞತಾ ಭಾವ ಅನ್ನುವಂತಹ ಹೇಳಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ಬೇಬಿ ಮಠದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ, ಬೇಬಿ ಬೆಟ್ಟದ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿರವರು ಶಾಸಕರಿಗೆ ಬಾಗಿನ ಸಲ್ಲಿಕೆ ಸಂದರ್ಭದಲ್ಲಿ ಸಾಥ್ ನೀಡಿದರು. ಈ ವೇಳೆ ಶಾಸಕರಾದ ಸಿ ಎಸ್ ಪುಟ್ಟರಾಜು ಮಾತನಾಡಿ, ಸಣ್ಣ ನೀರಾವರಿ ಸಚಿವನಾಗಿದ್ದಾಗ ಕೆರೆಗಳ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡಿಸಿದ್ದೆ, ಜೊತೆಗೆ ಬೇಬಿ ಕೆರೆಯ ಅಭಿವೃದ್ಧಿಗೆ ಮುಂದಾಗಿದ್ದೆ. ಇದೀಗ ಕೊರೋನಾ ನಡುವೆಯೂ ಗ್ರಾಮಸ್ಥರು ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದರು. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಗ್ರಾಮದ ಈ ಭಾಗದ ಒಂದು ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ರಾಜಕೀಯವನ್ನು ಮರೆತು ಅಭಿವೃದ್ಧಿಯಷ್ಟೇ ನಮ್ಮ ಮುಂದಿರಬೇಕು. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹೆಂಗೆ ತೋಟದಪ್ಪರ ಕಾಲದಲ್ಲಿ ಆ ಮನೇಲಿ ಕೂತ್ಕೊಂಡು ಒಂದು ತೀರ್ಮಾನ ಹೇಳೋದು ನಡೀತಿತ್ತು, ಆ ಮಟ್ಟದಲ್ಲಿ ಗ್ರಾಮದಲ್ಲಿ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡಿ ಅಂತೇಳಿ ಶಾಸಕನಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ. ವಿಶ್ವವ್ಯಾಪಿ ಮಹಾಮಾರಿ ಕೊರೋನಾ ವ್ಯಾಪಿಸುತ್ತಿದ್ದು ಎರಡನೇ ಅವಧಿಗೂ ಮತ್ತೆ ಕೊರೋನಾ ಉಕ್ಕರಿಸುತ್ತಿದೆ. ಹೀಗಾಗಿ ತಾಲೂಕಿನ ಜನತೆ ಬಹಳ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು. ಕೊರೋನಾ ಚಿಕಿತ್ಸೆಗಾಗಿ ಪಾಂಡುಪುರ, ಮಂಡ್ಯ, ಮಿಮ್ಸ್, ಆದಿಚುಂಚನಗಿರಿ ಆಸ್ಪತ್ರೆ ಸೇರಿದಂತೆ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗಳಲ್ಲಿ ಸರ್ಕಾರ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದರು. ಯಾವುದು ಮುಚ್ಚಿಡುವಂತೆ ಕೆಲಸ ಬೇಡ, ಇದನ್ನು ಸ್ಟೇಟಸ್ ಆಗಿದೆ. ದೊಡ್ಡ ದೊಡ್ಡವರೇ ಆದಂತ ಸಂದರ್ಭದಲ್ಲಿ ಅವರೇ ಸ್ಟೇಟ್ ನನ್ನ ಸಂಪರ್ಕದಲ್ಲಿ ಯಾರಿದ್ರು ನನ್ಗೆ ಹಿಂಗಾಗಿದೆ ಮಾಡ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಕಾರಣದಿಂದ ಇದ್ರದ್ದೇನೋ ಮುಚ್ಚಿಟ್ಕೊಂಡು ನಾವು ಮನೆಗೆ ಇದ್ಬಿಡ್ತೀವಿ ಅಂದ್ರೆ ನಿಮಗೆ ಅದು ತೊಂದರೆ ಕಟ್ಟಿಟ್ಟು ಬುದ್ಧಿ. ಇದೇ ವೇಳೆ ಬೇಬಿ ಗ್ರಾಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಹಾಗೂ ಶ್ರೀ ರಾಮಯೋಗೇಶ್ವರಿ ಮಠದ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿದರು. ಯಾವುದು ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಸರಿಯಾಗಿ ತೋರಿಸ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ನಿಮಗೆ ನೀವು ಸರಿಯಾಗಿದ್ರೆ ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ನಮ್ಮೆಲ್ಲರಿಗೂ ಕೂಡ ಬೆಳೆಯನ್ನ ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ತಾಯಿಗೆ ಇವತ್ತು ಬಾಗಿನ ಸಮರ್ಪಣೆ ಮಾಡಿರ್ತಕ್ಕಂತಹದು ಬಹಳ ಸಂತೋಷವಾಗಿರ್ತಕ್ಕಂತಹದು. ಸಮಾರಂಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಶ್ರೀನಿವಾಸಲು, ಬೇಬಿ ಗಿರೀಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಪಾಂಡುಪುರ ತಾಲೂಕು ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ನವೀನ್ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದಿನ ಅಧ್ಯಕ್ಷೆ ಗಾಯತ್ರಿ ಕಾಂತರಾಜು ಅವರು ಜೆಡಿಎಸ್ ಪಕ್ಷದ ಆಂತರಿಕ ಒಪ್ಪಂದದ ಪ್ರಕಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನವೀನ್ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ನವೀನ್ ವೆಂಕಟೇಶ್ ಅವರೊಬ್ಬರನ್ನು ಹೊರತುಪಡಿಸಿದಂತೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಎಸಿ ಶಿವಾನಂದ ಮೂರ್ತಿ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕಟಿಸಿದ್ದಾರೆ. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ನಡೆಸಿದರು. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ಸಿ ಎಸ್ ಪುಟ್ಟರಾಜು, ಪಕ್ಷದಲ್ಲಿ ಉಂಟಾಗಿದ್ದ ಆಂತರಿಕ ಒಪ್ಪಂದದ ಪ್ರಕಾರದಂತೆ 5 ವರ್ಷದ ಅಧಿಕಾರಾವಧಿಯಲ್ಲಿ 5ವರಿಗೆ ತಲಾ 1 ವರ್ಷದ ಅಧಿಕಾರ ಹಂಚಿಕೆ ಮಾಡಲಾಗಿತ್ತು. ಅದರಂತೆ ಇದೀಗ ಕೊನೆಯದಾಗಿ ನವೀನ್ ವೆಂಕಟೇಶ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಕಾರಣದಿಂದ ಎಲ್ಲ ಒಂದೊಂದು ವರ್ಷ ನಡೆಸ್ಕೊಂಡ್ಬಂದಿದ್ದಾರೆ. ಈ ವರ್ಷಕ್ಕೆ ನವೀನ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರನ್ನೂ ಒಗ್ಗಟ್ಟಿನಿಂದ
ಜನಸಾಮಾನ್ಯರು ಸ್ಪಂದಿಸುವಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಅಂತೇಳಿ ಈ ಸಂದರ್ಭದಲ್ಲಿ ಶಾಸಕನಾಗಿ ಅವ್ರಿಗೆ ಹೇಳ್ತಾ ಇವತ್ತು ಜಾತ್ಯತೀತ ಜನತೆಗಳ ಪರವಾಗಿ ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ಸದಸ್ಯರು ನಮ್ಮ ಮುಖಂಡಗಳೆಲ್ಲ ಸೇರಿ ಅವ್ರಿಗೆ ನಿಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನೂತನ ಅಧ್ಯಕ್ಷರನ್ನು ಲಕ್ಷ್ಮಮ್ಮ, ಪುಟ್ಟೇಗೌಡ, ರಾಧಮ್ಮ, ಪೂರ್ಣಿಮ, ಸುಮಲತಾ, ಗಾಯತ್ರಿ, ಕಾಂತರಾಜು, ರಾಮಚಂದ್ರು, ವೆಂಕಟೇಶ್, ಗುರುಸ್ವಾಮಿ, ಚನ್ನಕೃಷ್ಣ, ಕೆಂಪರಾಜು, ಲೋಗನರಸಿಂಹೇಗೌಡ ಇತರರು ಅಭಿನಂದಿಸಿದರು. ಪಾಂಡುಪುರ ತಾಲೂಕಿನ ಹೊಸಕೋಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾಂಗ್ರೆಸ್ ರೈತ ಸಂಘ ಬೆಂಬಲಿತ ಅಭ್ಯರ್ಥಿ ನರಸಿಂಹೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದಿನ ಅಧ್ಯಕ್ಷರಾದ ಎಚ್ಕೆ ಶಿವಕುಮಾರ ಸ್ವಾಮಿ ಅವರು ಅಧಿಕಾರ ಒಡಂಬಡಿಕೆ ಸೂತ್ರದನ್ವಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನರಸಿಂಹೇಗೌಡರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಖಾಲಿದ್ ಅಹಮದ್ ನೂತನ ಅಧ್ಯಕ್ಷರ ಆಯ್ಕೆಯನ್ನು ಪ್ರಕಟಿಸಿದರು. ರಾಜೀನಾಮೆ ಕೊಟ್ಟಿದ್ದರಿಂದ ನಮ್ಮ ಗ್ರಾಮದವರು ನೀನೇ ಇರಬೇಕು ಅಂದ್ಬಿಟ್ಟು ನಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟವರು. ಈ ವೇಳೆ ವೆಂಕಟೇಶ್, ಶಿವಕುಮಾರ ಸ್ವಾಮಿ, ಮಣಿಕಂಠಾಚಾರಿ, ಪಾಂಡುರಂಗೇಗೌಡ, ಶಿವಕುಮಾರ್, ಲತಾ ಕುಮಾರ್, ಜಯಮ್ಮ, ರಾಘವೇಂದ್ರ ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 30 ನಡೆಯುವ TAPCMS ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದೇನೆ ಎಂದು ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣದಲ್ಲಿ ತಿಳಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, 8 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಎಲ್ಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು ಎಂದರು. ಆಯ್ಕೆ ಮಾಡಬೇಕು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಮದುವೆ ತಿಥಿಯಲ್ಲಿ ಭಾಗವಹಿಸುವುದು ಅಭಿವೃದ್ಧಿ ಅಲ್ಲ ಎಂದು ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತಿಗೆ ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ್, ಭಾಸ್ಕರ್, ಗಂಗಾಧರ್, ಶೀಲಾ ನಂಜುಂಡಯ್ಯ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಅರ್ಕೇಶ್ವರ ದೇವಾಲಯದಲ್ಲಿ ದರೋಡೆ ಪ್ರಕರಣದಲ್ಲಿ 5 ಮಂದಿ ಆರೋಪಿಗಳ ಬಂಧನ. ಪೊಲೀಸರ ದಕ್ಷತೆಗೆ IGP ವಿಪುಲ್ ಕುಮಾರ್ ಪ್ರಶಂಸೆ. 8 ಪರಿಚ್ಛೇದದಲ್ಲಿರುವ 22 ಭಾಷೆಗಳನ್ನು ಅಧಿಕೃತ ಸಂಪರ್ಕ ಭಾಷೆಗಳನ್ನಾಗಿ ಮಾಡಲು ಒತ್ತಾಯ. ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ. ಜಿಲ್ಲಾಡಳಿತಕ್ಕೆ ಮನವಿ. ಪೋಷಣ್ ಅಭಿಯಾನ ಆಚರಣೆ. ಮಂಡ್ಯದಲ್ಲಿ ಪೋಷಣ್ ರಥಕ್ಕೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ. ಅಪೌಷ್ಟಿಕತೆ ಹೊಂದಿರುವ ಮಕ್ಕಳಿಗೆ ಸ್ಪಂದನೆ. AMD ಮೈನಿಂಗ್ಸ್ ಕಂಪನಿ ವಿರುದ್ಧ ಆಕ್ರೋಶ. ರೈತರ ಭೂಮಿ ಅತಿಕ್ರಮಣ ಕ್ರಮಕ್ಕೆ ಸಿಟ್ಟು. ವಿವಿಧ ಸಂಘಟನೆಗಳಿಂದ ಹೋರಾಟ. ಮುಜರಾಯಿ ದೇವಾಲಯಗಳ ಹುಂಡಿಗಳಿಗೆ ಹಣ ಹಾಕಬೇಡಿ. ಕಾಣಿಕೆ ಹಣವನ್ನ ಸಾಮಾಜಿಕ ಕೆಲಸಕ್ಕೆ ಬಳಸಿ. ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಸಲಹೆ. ಜಮೀರ್ ಅಹಮದ್ರನ್ನ ತನಿಖೆಗೆ ಒಳಪಡಿಸಿದ್ರೆ ಡ್ರಗ್ಸ್ ದಂಧೆ ಜಾಲ ಬಯಲು. ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಬರಲಿದೆ. ಶ್ರೀರಂಗಪಟ್ಟಣದಲ್ಲಿ ಸಚಿವ CT ರವಿ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸುವರ್ಣ TV ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.